ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಆಗಮಿಸಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಬಂದಿದ್ದಾರೆ, ಎಲ್ಲ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಸೇರಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ತಾವೆಲ್ಲ ಶಾಂತಿ ರೀತಿಯಿಂದ ತಮಗೆ ಆಸೆಯನ್ನಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕ ಯುವ ನೇತಾರ ರಾಹುಲ್ ಗಾಂಧೀಜಿಯವರು ಆಗಮಿಸ್ತಾ ಇದ್ದಾರೆ. ಅಷ್ಟರೊಳಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಹೆಚ್ ಆಂಜನೇಯಜಿ ಅವರು ಎರಡು ಮಾತುಗಳನ್ನು ಆಡ್ತಾರೆ. ಭಾರತದ ಮುಂದಿನ ಪ್ರಧಾನಮಂತ್ರಿ ಯುವ ಜನಾಂಗದ ಕಣ್ಮಣಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಅದು ಹೊಸಪೇಟೆ ಕೃಷ್ಣದೇವರಾಯರು ಆಳಿದಂಥ ಪುಣ್ಯ ಭೂಮಿಗೆ ಬರ್ತಾ ಇದ್ದಾರೆ ಪ್ರಥಮ ಬಾರಿಗೆ. ನೀವೆಲ್ಲರೂ ಜೈಕರಾಕಿ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಸ್ವಾಗತ ಮಾಡಬೇಕು. ಜೀವಿಗಳಿಗೆ ಸುಲಭ ಬೆಲೆಯಲ್ಲಿ ಮೂರು ತಿಂಡಿ ಊಟ ನೀಡುವ ಇಂದಿನ ಕ್ಯಾಂಟೀನ್ ಹಸಿವು ಮುಕ್ತ ಕರ್ನಾಟಕದ ಕಡೆಗೆ ಮತ್ತೊಂದು ಹೆಜ್ಜೆ. ಕಾಂಗ್ರೆಸ್ ಪಕ್ಷಕ್ಕೆ ಮಧ್ಯಾಹ್ನ ಮತ್ತು ಮಹಾತ್ಮ ಗಾಂಧೀಜಿ ಅವರಿಗೆ ಕರ್ನಾಟಕ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ರಾಜ್ಯ ಆಗಬೇಕು, ಇಂದಿರಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಂತೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಪರಿಗಣಿಸಲಾಯಿತು. ಸಾವಿರಾರು ಕೂಡ ದೇಶವನ್ನು ಹೊಸದಾಗಿದೆ, ಅಲ್ಲದೆ ಅವರು ಅಣೆಕಟ್ಟುಗಳ ದುರಸ್ತಿ ನಾಲೆಗಳ ಭರದಿಂದ ಮಾಡಲಾಯಿತು. ಏತ ನೀರಾವರಿ ಹನಿ ನೀರಾವರಿ ಯೋಜನೆಗಳನ್ನು ವಿಸ್ತರಿಸಲಾಯಿತು. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ 1.68 ಲಕ್ಷ ಕೃಷಿ ಹೊಂಡಗಳ ನಿರ್ಮಾಣವಾಗಿದೆ. ಇದು ಸಣ್ಣ ರೈತರ ನೀರಿನ ಅಗತ್ಯವನ್ನು ಪೂರೈಸಿದೆ. ಹನಿ ನೀರಾವರಿ ಯೋಜನೆಗಳು ನೀರಿನ ಸಮರ್ಪಕ ಬಳಕೆಗೆ ದಾರಿ ಮಾಡಿದೆ. ರೈತರಿಗೆ ಬಾಡಿಗೆ ದರದಲ್ಲಿ ಯಂತ್ರೋಪಕರಣಗಳನ್ನು ಒದಗಿಸುವ ಕೃಷಿಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ನೂತನ ಕಾರ್ಯಕ್ರಮ. ರಾಹುಲ್ ಗಾಂಧಿ ಅವರಿಗೆ ಪಶುಸಂಗೋಪನೆ ಪಶುಭಾಗ್ಯ ಯೋಜನೆ ಹೈನುಗಾರಿಕೆಗೆ ವಿಶೇಷ ಬೆಂಬಲ ನೀಡಲಾಗಿದೆ. ಕೋಡಿ ಮುಕ್ತ ಗ್ರಾಮ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತಗೊಳಿಸುತ್ತಿದೆ. ಪ್ರತಿಯೊಂದು ಕುಟುಂಬದ ತಲೆಯ ಮೇಲೆ ಒಂದು ಸೂರು ಇರಲೇಬೇಕು. ಕರ್ನಾಟಕ ಯೋಜನೆ ನಾನು ಹಿಂದೆ ಮನೆ ವಾಸ ಮಾಡ್ತಿದ್ದೆ, ಈಗ ರಾಜೀವ್ ಗಾಂಧಿ ಅವಾಜ್ ಯೋಜನೆಯಲ್ಲಿ ಮನೆಯನ್ನು ಸ್ಯಾಂಕ್ಷನ್ ಮಾಡಿ ಆಸ್ತಿ ಮನೆ ಕಟ್ಟಿಸ್ಕೊಡ್ತಿದ್ದಾರೆ. ಆದ್ರಿಂದ ನಾವು ಈಗ ಹೆಣ್ಣು ಮಕ್ಕಳ ನೆಮ್ಮದಿಯ ಜೀವನ ಮಾಡ್ತೀವಿ. ಆಶ್ರಯ ಯೋಜನೆಯಲ್ಲಿ ಮನೆ ನಿರ್ಮಲ ಲಕ್ಷ ಮನೆ ಅನುಷ್ಠಾನಕ್ಕೆ ತಂದ ಕರ್ನಾಟಕ ಸರ್ಕಾರವು ವೈಯಕ್ತಿಕ ಗೃಹ ಶೌಚಾಲಯಗಳನ್ನು ಕಟ್ಟಿಸುವಲ್ಲಿ ಯಶಸ್ವಿಯಾಗುತ್ತಿದೆ. ಕುಡಿಯುವ ನೀರಿನ ಸೌಕರ್ಯದ ಕಡೆಗೆ ಗಮನ ನೀಡಿದ ಕರ್ನಾಟಕ ಸರ್ಕಾರ ನೀರಿನ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುತ್ತಿದೆ. ಜನರ ಆರೋಗ್ಯವಂತ ಬದುಕು ರಾಜ್ಯದ ಆರೋಗ್ಯಕ್ಕೂ ಸೂಚ್ಯಾಂಕ. ತಾಯಿ ಮಕ್ಕಳಿಗಾಗಿ ವಿಶೇಷ ಆಸ್ಪತ್ರೆಗಳು, ದುಬಾರಿ ಚಿಕಿತ್ಸೆಗಳಿಗೆ ಆರೋಗ್ಯ ವಿಮೆ, ಜಿಲ್ಲಾ ಹಂತದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳ ಆಧುನೀಕರಣ, ಹೊಸ ಆಸ್ಪತ್ರೆಗಳ ಸ್ಥಾಪನೆ ಮಾಡಲಾಗಿದೆ. ಕೈಗೆಟುಕುವ ದರದಲ್ಲಿ ಔಷಧಿಗಳು ಜನತೆಗೆ ದೊರೆಯುವಂತೆ ಮಾಡುವಲ್ಲಿ ರಾಜ್ಯ ಸರ್ಕಾರದ ಜನೌಷಧಿ ಕೇಂದ್ರಗಳು ಸಹಕಾರಿಯಾಗಿವೆ. ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಿಂದ ಆರೋಗ್ಯ ಸೇವೆಗೆ ವಿಶೇಷ ಕೊಡುಗೆಯಾಗುತ್ತಿದೆ. ಶಿಕ್ಷಣದಿಂದ ಬಿಡುಗಡೆ ಎಂಬ ತತ್ವದ ಅನುಸಾರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳು, ಉಚಿತ ಲಕ್ಷಾಂತರ ಜನಸ್ತೋಮ ಇತ್ಯಾದಿ ಪ್ರೋತ್ಸಾಹ ನೀಡಿ ರಾಹುಲ್ ಗಾಂಧಿ ಅವರ ಮಾತನ್ನು ಆಲಿಸಲು ಪೊಲೀಸರು ದಯವಿಟ್ಟು ಎಲ್ಲಿ ಜನಗಳಿಗೆ ಬರುವಲ್ಲಿ ಅಡ್ಡಿ ಪಡಿಸಬಾರ್ದು, ಎಲ್ಲರನ್ನು ಕೂಡ ಒಳಗೆ ಬಿಡಬೇಕು. ಎಲ್ಲೆಲ್ಲಿ ಸೀಟ್ಗಳು ಖಾಲಿ ಅಲ್ಲಿ ಬಂದು ಜನರು ಕುಳಿತುಕೊಂಡು
ರಾಹುಲ್ ಗಾಂಧಿ ಅವರ ಮಾತುಗಳನ್ನ ಕೇಳಬೇಕು, ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಬೇಕು, ಬೆಂಬಲ ನೀಡಬೇಕು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಜನ ಮೆಚ್ಚಿದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ಸುದೀರ್ಘ ಕಾಲ KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ. ACCಯ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ನಿಮ್ಮನ್ನು ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ದಯಮಾಡಿ ತಾವೆಲ್ಲರೂ ಕೂಡ ಕುಳಿತುಕೊಂಡು ರಾಹುಲ್ ಗಾಂಧಿ ಅವರ ಸಂದೇಶವನ್ನು ತೆಗೆದುಕೊಂಡು ಹಳ್ಳಿ ಹಳ್ಳಿಗೆ ತಿಳಿಸುವುದರ ಮೂಲಕ ಕರ್ನಾಟಕದಲ್ಲಿ ಮಾಡಿರತಕ್ಕಂಥ ಸಾಧನೆ, ಕೇಂದ್ರದಲ್ಲಿ UPA ಗೌರ್ಮೆಂಟ್ ಮಾಡಿದಂಥ ಸಾಧನೆ, ರಾಷ್ಟ್ರದ ಏಕತೆ, ಐಕ್ಯತೆ, ಸಮಗ್ರತೆ, ಮುಂದಿನ ಭಾರತದ ಭವಿಷ್ಯದ ನಿರ್ಮಾಣದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ತಾವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಕುಳಿತುಕೊಂಡು ಅವರ ಮಾತುಗಳನ್ನು ಕೇಳಿ ಅವರ ಸಂದೇಶವನ್ನು ಒತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಂಥ ಪಣವನ್ನು ಈ ಪುಣ್ಯಭೂಮಿಯಲ್ಲಿ ಕೈಗೊಳ್ಳಬೇಕು ಅಂತಂದೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇವತ್ತು ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಂದೆಂದೂ ಕೂಡ ಕಂಡರಿಯದಂಥ ಜನೋಪಯೋಗಿ, ಜನಪರವಾದಂಥ ಆಡಳಿತ, ಸ್ಥಿರವಾದ ಸುಭದ್ರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ಸಿನಿಂದ ಮಾತ್ರ ಸಾಧ್ಯ ಎಂಬುದನ್ನು ಮುಖ್ಯಮಂತ್ರಿಗಳಾದಂಥ ಶ್ರೀಮತಿ ಸಿದ್ದರಾಮಯ್ಯ ಅವರು ಮಾಡಿ ಸಾಧಿಸಿ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಂತಹ ಪಣವನ್ನು ತೊಡೋದ್ರ ಮೂಲಕ ಹಸಿದ ಒಟ್ಟಿಗೆ ಅನ್ನ ಕೊಟ್ಟಂಥವರು, ಹಾಲು ಉಣಿಸಿದಂಥವರು, ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟಂಥವರು, ಎಲ್ಲ SC ST ಜನಾಂಗದವರಿಗೆ ಹೆಚ್ಚು ಸೌಲಭ್ಯವನ್ನು ಕೊಟ್ಟಿರತಕ್ಕಂಥವರು, ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥವರು, ರೈತರ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ವರ್ಗದವರಿಗೂ ಕೂಡ ಉಪಕಾರವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ರಾಹುಲ್ ಗಾಂಧಿ ಅವರನ್ನು ಕೂಡ ತಾವೆಲ್ಲರೂ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಪಣವನ್ನು ತೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.